ಗೈಸ್, ನಿಮಗೆ ಗೊತ್ತಾ 32 ವರ್ಷಗಳ ನಂತರ ಒಬ್ಬ ವ್ಯಕ್ತಿ ತಾನು ಕಳೆದುಕೊಂಡ ವಸ್ತುವನ್ನು ಹೇಗೆ ಪಡೆದ ಅಂತ? ಚೀನಾದ ಪ್ರಜೆಗಳು ತಮ್ಮ ಲಕ್ಕಿಯೆಸ್ಟ್ ನಂಬರ್ ಅನ್ನು ಹೇಗೆ ತೋರಿಸಿಕೊಡೋರು ಗೊತ್ತಾ? ಒಬ್ಬ ಮಹಿಳೆ ತನ್ನ ಕಂಬಳಕ್ಕೆ ತಾನು ಡೈಲಿ 30 ಟೈಮ್ಸ್ ಯಾಕೆ ಹೊರ್ಕೊಂತಾಳೆ ಗೊತ್ತಾ? ಆ್ಯಂಡ್ ಇವುಗಳ ಬಗ್ಗೆ ಇವತ್ತು ನಮ್ಮ ವಿಡಿಯೋ ತಳಿ ತಿಳಿಯೋಣ. ಲೆಟ್ಸ್ ಗೆಟ್ ಇನ್ ಟು ದ ಶೋ. ಫ್ಯಾಕ್ ನಂಬರ್ 1, ಪ್ಯಾಸೆಂಜರ್ ವ್ಯಾಲೆಟ್ ಇನ್ ಎ ಮೌಂಟೇನ್. ಅಂದರೆ ಪರ್ವತವನ್ನು ಹತ್ತುವವರು ಅವರ ಆ ಪರ್ವತವನ್ನು ಹತ್ತುವ ದಾರಿಯಲ್ಲಿ ಎಷ್ಟೋ ಬಹಳ ವಸ್ತುಗಳನ್ನು ಅವರ ಕಣ್ಣಿಗೆ ಕಾಣುತ್ತವೆ. ಆ ವಸ್ತುಗಳು ಎಲ್ಲೆಲ್ಲಿಂದಾನೋ ಗಾಳಿಗೆ ಹಾರಿ ಬಂದಿರಬಹುದು, ಅಥವಾ ಬೇರೆ ಮೌಂಟೇನರ್ ಆ ಪರ್ವತವನ್ನು ಹತ್ತುವಾಗ ಕಳೆದುಕೊಂಡಿರಬಹುದು. ಹಾಗೆ ಈ ಪಿಕ್ಚರಲ್ಲಿ ಕಾಣುತ್ತಿರುವ ವ್ಯಕ್ತಿಯು ಒಬ್ಬ ಮೌಂಟೇನರ್. ಸೌತ್ ಅಮೆರಿಕಾದಲ್ಲಿ ಲೊಕೇಟ್ ಆಗಿರುವ ಆ್ಯಂಡೀಸ್ ಪರ್ವತವನ್ನು ಹತ್ತುವಾಗ ಆತನಿಗೆ ಒಂದು ವಿಚಿತ್ರವಾದ ವಸ್ತು ಕಾಣುತ್ತದೆ. ಅದು ಒಂದು ವ್ಯಾಲೆಟ್. ಅಂದರೆ ನಾವು ಸಾಧಾರಣವಾಗಿ ಹಣ ಇಟ್ಟುಕೊಳ್ಳೋಕ್ಕೆ ಬಳಸುವ ಪರ್ಸ್ ಅನ್ನು ಯೂಸ್ ಮಾಡ್ತೀವಿ ಅಲ್ವಾ, ಅಂತಹುದೇ ಅದು. ಆ ವಸ್ತು ಬಿಸಾಕದೆ ವ್ಯಾಲೆಟಲ್ಲಿರುವ ಡೀಟೇಲ್ಸ್ನ ಪ್ರಕಾರ ರಿಸರ್ಚ್ ಮಾಡಲು ಸ್ಟಾರ್ಟ್ ಮಾಡಿದ. ಆ ವ್ಯಾಲೆಟ್ ಯಾರದು ಅಂತ, ಆ ವ್ಯಾಲೆಟಲ್ಲಿರುವ ಒಂದು ಪಾಸ್ಪೋರ್ಟ್ ಹಾಗೂ ಅದರ ಮೇಲೆ ಪಾಸ್ಪೋರ್ಟ್ ಡೀಟೇಲ್ಸ್ ಹಾಗೂ ಡೇಟ್ ಆ್ಯಂಡ್ ಫ್ಲೈಟ್ ನೇಮ್ ಕೂಡ ಇತ್ತು. ಅದು 1972 ಆ ಪ್ಲೇನ್ ಕ್ರ್ಯಾಶ್ ಆಗಿದೆ ಅಂತ ಆತನಿಗೆ ಅರ್ಥ ಆಯಿತು. ಆ ಪ್ಲೇನ್ ಕ್ರ್ಯಾಶ್ ಆದಾಗ ಅದರಲ್ಲಿದ್ದ ಪ್ಯಾಸೆಂಜರ್ ವ್ಯಾಲೆಟಲ್ಲಿ ಒಬ್ಬನದು ಈ ವ್ಯಾಲೆಟ್ ಅಂತ ಅಂದ್ಕೊಂಡ. ಆದರೆ ಆ ಮೌಂಟೇನರ್ ರಿಸರ್ಚ್ ಇಲ್ಲಿಗೆ ಮುಗಿಸಲಿಲ್ಲ. ಆ ಪ್ಲೇನ್ ಕ್ರ್ಯಾಶ್ ಆದರೂ ಅದೃಷ್ಟವಶಾತ್ 16 ಜನ ಬದುಕಿದ್ದರು. ಅದರಲ್ಲಿರುವ ಪ್ಯಾಸೆಂಜರ್ನ ವ್ಯಾಲೆಟ್ಟೇ ಇದು ಅಂತ ಅರ್ಥ. ಆ ಮೌಂಟೇನರ್ 32 ವರ್ಷಗಳ ನಂತರ ಅವರ ಮನೆಗೆ ಹೋಗಿ ತಮ್ಮ ವ್ಯಾಲೆಟನ್ನು ವಾಪಸ್ ಕೊಟ್ಟ. ಅವಾಗ ಆ ಪ್ಯಾಸೆಂಜರ್ 32 ವರ್ಷಗಳ ನಂತರ ತಾನು ಕಳೆದುಕೊಂಡ ವ್ಯಾಲೆಟನ್ನು ನೋಡಿ ಬಹಳ ಸಂತೋಷದಿಂದ ಫೀಲ್ ಆದ. ಈ ಫ್ಯಾಕ್ಟ್ ತಿಳಿದ ನಂತರ ನಾನು ಬಹಳ ಥ್ರಿಲ್ಗೆ ಫೀಲ್ ಆದೆ. ಈ ಥರ ಇನ್ಸಿಡೆಂಟ್ ನಿಮ್ಮ ಲೈಫಲ್ಲಿ ಏನಾದರೂ ಆಗಿದರೆ ಪ್ಲೀಸ್ ಕಮೆಂಟ್ ಮಾಡಿ. ಫ್ಯಾಕ್ಟ್ ನಂಬರ್ 2, ವರ್ಲ್ಡ್ಸ್ ಬಿಗ್ಗೆಸ್ಟ್ ಪೆನ್. ನೀವು ಇಲ್ಲಿಯವರೆಗೂ ವರ್ಲ್ಡ್ಸ್ ಬಿಗ್ಗೆಸ್ಟ್ ಥಿಂಕನ್ನು ನೋಡಿರುತ್ತೀರಾ ಹಾಗೂ ಅವುಗಳ ಬಗ್ಗೆ ತಿಳಿದಿರುತ್ತೀರಾ. ಆ್ಯಂಡ್ ವರ್ಲ್ಡ್ಸ್ ಬಿಗ್ಗೆಸ್ಟ್ ಪೆನ್ನ ಬಗ್ಗೆ ಯಾವತ್ತಾದರೂ ಕೇಳಿದ್ದೀರಾ? ಅದು ಇದೆ. ಈ ಪೆನ್ ನೋಡಿದ್ರೆ ನೋಡೋದಕ್ಕೆ ಎಷ್ಟು ದೊಡ್ಡದಾಗಿದೆ. ಈ ಪೆನ್ನೇ ಪ್ರಪಂಚದಲ್ಲಿ ಅತಿದೊಡ್ಡ ಬಾಲ್ ಪಾಯಿಂಟ್ ಪೆನ್. ಇದರ ಉದ್ದ 5.5 ಮೀಟರ್, ಅಂದರೆ 18 ಫೀಟ್ಸ್, ಆ್ಯಂಡ್ ಇದರ ತೂಕ 37.23 ಕೆಜಿಸ್. ಈ ಪೆನ್ ಯಾರೋ ಅಮೇರಿಕಾ ಬ್ರಿಟನ್ ದೇಶದವರು ತಯಾರು ಮಾಡಿಲ್ಲ, ನಮ್ಮ ಭಾರತ ದೇಶದವರೇ ತಯಾರು ಮಾಡಿದ್ದು. ಆ ವ್ಯಕ್ತಿಯೇ ತಯಾರು ಮಾಡಿದ್ದು. ಆ ವ್ಯಕ್ತಿಯ ಹೆಸರು ಆಚಾರ್ಯ ಮನುಪುರಿ ಶ್ರೀನಿವಾಸ್. ಆ್ಯಂಡ್ ಇವರು ನಿಜಾಮಾಬಾದ್ ತೆಲಂಗಾಣಗೆ ಸೇರಿದವರು. 2011 ಏಪ್ರಿಲ್ 24 ಈ ಪೆನ್ನನ್ನು ಹೈದರಾಬಾದಲ್ಲಿ ಪ್ರದರ್ಶನ ಮಾಡಿ ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಗೂ ಸಹ ಇವರು ಸೇರಿಕೊಂಡು. ಫ್ಯಾಕ್ಟ್ ನಂಬರ್ 3, ಈಗ ನೀವು ನೋಡುತ್ತಿರುವ ಪಿಕ್ಚರನ್ನು ಬಹಳ ಅಬ್ಸರ್ವ್ ಮಾಡಿ. ನೋಡೋಕ್ಕೆ ಎಷ್ಟು ದೊಡ್ಡದಾಗಿ ಯಾವುದೋ ಒಂದು ಹೊಸ ಲೋಕ ನೋಡಿದ ರೀತಿ ಇದೆಯಲ್ಲ, ಆ್ಯಂಡ್ ಎಷ್ಟು ಕಲರ್ಫುಲ್ಲಾಗಿ ಕಾಣುತ್ತಿದೆಯಲ್ಲ. ಸರಿ, ನೀವು ಇಷ್ಟಕ್ಕೂ ಏನು ಅಂದ್ಕೊಂಡಿದ್ದೀರಾ? ನಿಜವಾಗಿ ಇದು ಒಂದು ಕಣ, ಅಂದರೆ ನಮ್ಮ ಬಾಡಿಯಲ್ಲಿರುವ ಸೆಲ್ನ ಫೋಟೋ. ಇಂತಹ ಕಣಗಳು ನಮ್ಮ ಹಾರ್ಟ್ನಲ್ಲಿ 2-3 ಬಿಲಿಯನ್ವರೆಗೂ ಇರುತ್ತವೆ, ಆ್ಯಂಡ್ ನಮ್ಮ ಲಿವರ್ನಲ್ಲಿ 240 ಬಿಲಿಯನ್ಗಳವರೆಗೂ ಇರುತ್ತವೆ. ಆ್ಯಂಡ್ ಫೈನಲ್ ಆಗಿ ನಮ್ಮ ಹ್ಯೂಮನ್ ಬಾಡಿಯಲ್ಲಿ ಈ ಪಿಕ್ಚರಲ್ಲಿ ಕಾಣುತ್ತಿದೆಯಲ್ಲ ಅಷ್ಟು ಡಿಜಿಟ್ ಇದೆಯಲ್ಲ, ಅಷ್ಟು ಸೆಲ್ಗಳಿಂದ ನಿರ್ಮಿಸಲ್ಪಟ್ಟಿದೆ. ಓ ಮೈ ಗಾಡ್, ಬಹಳ ಇಂಟ್ರೆಸ್ಟ್ ಆಗಿದೆಯಲ್ಲ. ಫ್ಯಾಕ್ಟ್ ನಂಬರ್ 4, ಚೈನೀಸ್ ಲಕ್ಕಿಯೆಸ್ಟ್ ನಂಬರ್. ನಾವು ಕೆಲವು ಸಮಯಗಳಲ್ಲಿ ಹೊರಗೆ ಹೋಗುವಾಗ ನಮಗೆ ಇಷ್ಟ ಆದವರನ್ನು ಎದುರು ಬನ್ನಿ ಅಂತ ಹೇಳೋದು, ಹೊಸ ವಸ್ತುಗಳನ್ನು ಖರೀದಿಸಿದಾಗ ದೃಷ್ಟಿ ತೆಗೆಯುವುದು, ಇಂತಹ ನಂಬಿಕೆಗಳನ್ನು ನಂಬುತ್ತೀವಿ. ಆ್ಯಂಡ್ ಜ್ಯೋತಿಷ್ಯದಲ್ಲಿ ಇಂತಹವುಗಳನ್ನು ಹೇಳಿಸಿಕೊಳ್ಳುವಾಗ ಲಕ್ಕಿ ಆದ ಅಥವಾ ಅದೃಷ್ಟ ಸಂಖ್ಯೆಯನ್ನು ಕೂಡ ಕೇಳ್ತೀವಿ ಅಲ್ವಾ. ಇದು ಚೈನೀಸ್ ದೇಶದಲ್ಲಿ ಇರುವ ಪ್ರಜೆಗಳು ಎಲ್ಲರೂ 8 ನಂಬರನ್ನು ಲಕ್ಕಿ ನಂಬರ್ ಆಗಿ ಭಾವಿಸುತ್ತಾರೆ. ಎಷ್ಟು ಅಂದರೆ, ಚೈನಾದ ಕ್ಯಾಪಿಟಲ್ ಆದ ಬೀಜಿಂಗ್ನಲ್ಲಿ ಒಲಿಂಪಿಕ್ ಕಂಡಕ್ಟ್ ಮಾಡಿದಾಗ ಎಕ್ಸ್ಪೆಕ್ಟೆಡ್ ಆಗಿ 2008 8ನೇ ತಿಂಗಳು ಹಾಗೂ 8ನೇ ದಿನದಂದು ಮತ್ತು 8ನೇ ಗಂಟೆ 8ನೇ ನಿಮಿಷ ಹಾಗೂ 8ನೇ ಸೆಕೆಂಡಂದು ಆಟವನ್ನು ಪ್ರಾರಂಭಿಸಿದರಂತೆ. ಫ್ಯಾಕ್ಟ್ ನಂಬರ್ 5, ಕೊರಿಯನ್ ವುಮೆನ್ ಸ್ಲಾಪಿಂಗ್ ಆನ್ ಎ ಫೇಸ್. ನಿಮ್ಮನ್ನು ನೀವು ಯಾವಾಗಲಾದರೂ ಹೊಡ್ಕೊಂಡಿದ್ದೀರಾ? ಅದು ಕೂಡ ಕೆನ್ನೆ ಮೇಲೆ, ಅದು ಕೂಡ ಜೋರಾಗಿ. ಈ ಕ್ವಶನ್ಗೆ ಆನ್ಸರ್ ನೀವೆಲ್ಲರೂ ನೋ ಅಂತಲೇ ಹೇಳ್ತೀರಾ. ಆದರೆ ಕೊರಿಯಾಗ ಸೇರಿದ ಈ ವುಮೆನ್ ಒಂದೇ ಸಾರಿ 30 ಟೈಮ್ಸ್ ಜೋರಾಗಿ ತನ್ನ ಕಪಾಳಕ್ಕೆ ತಾನೇ ಹೊಡ್ಕೊಳ್ತಾಳೆ. ಅದು ಕೂಡ ಅವಳಿಗಿರುವ ರೋಗ ಏನೂ ಅಲ್ಲ, ಬೇಕಂತಾನೆ ಹೊಡ್ಕೊಳ್ತಾಳೆ. ಹೀಗೆ ಯಾಕೆ ಹೊಡ್ಕೊತೀಯ ಅಂತ ಆಮೇಲೆ ಕೇಳಿದರೆ ಆಮೆ ಏನು ಹೇಳ್ತಾಳೆ ಗೊತ್ತಾ? ಹೀಗೆ ಪ್ರತಿದಿನ ಹುಡ್ಕೊಳ್ಳೋದರಿಂದ ನಮ್ಮ ಬ್ಲಡ್ ಸ್ಪೀಡ್ ಜಾಸ್ತಿ ಆಗುತ್ತಂತೆ. ಇದರಿಗೋಸ್ಕರ ತಾನು ಫೇಸ್ ಮೇಲೆ ಇರುವ ಬ್ಲಡ್ ಸೆಲ್ಸ್ ಬಹಳ ಸ್ಪೀಡಾಗಿ ವರ್ಕ್ ಆಗುತ್ತೆ ಹಾಗೂ ಟಾಕ್ಸಿನ್ಸ್ ಕೂಡ ಎಲ್ಲ ಬೇರೆ ಆಗುತ್ತಂತೆ. ಇದರಿಂದ ಸ್ಕಿನ್ನ ಕ್ವಾಲಿಟಿ ಕೂಡ ಇಂಪ್ರೂವ್ ಆಗುತ್ತೆ ಅಂತ ಆಮೆ ಹೇಳ್ತಾಳೆ.